ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ನಮ್ಮ ಭಾರತ ತಂಡದವರು ಫೈನಲ್ ಪಂದ್ಯ ಯಾವ ರೀತಿಯಾಗಿ ಸೋತು, ಹಾಗೆಯೇ ಸೋತ ನಂತರ ಮೋದಿಜಿಯವರು ಭಾರತ ತಂಡದ ಬಗ್ಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಬನ್ನಿ ವಿಡಿಯೋದಲ್ಲಿ ಒಂದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, 2023 ವರ್ಲ್ಡ್ ಕಪ್ನಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡದವರು ಒಂದು ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಯಶಸ್ವಿ ಆಗಿಲ್ಲ. ನ್ಯೂಜಿಲೆಂಡ್ ವಿರುದ್ಧ ಯಾವ ರೀತಿಯಾಗಿ ಒಂದು ಕಲೆ ಬಿಗ್ ಸ್ಕೋರ್ ಬಂದಿತ್ತು ಆ ರೀತಿಯಾಗಿ ಬರಲಿಲ್ಲ. ಕೇವಲ 240 ರನ್ಗೆ ಆಲ್ ಔಟ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಅಂದರೆ ಸಖತ್ತಾಗಿ ನಮ್ಮ ಭಾರತ ತಂಡದವರು ಒಂದು ದೊಡ್ಡ ಅಡಿಪಾಯ ಹಾಕುವಲ್ಲಿ ಯಶಸ್ವಿ ಆಗಿಲ್ಲ. ಯಾಕಂದರೆ ದೊಡ್ಡ ಪ್ಲ್ಯಾನ್ ಪ್ರಕಾರ ಇಳಿದಿದ್ರೂ ಕೂಡ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂತ ಅನಿಸುತ್ತೆ. ಸಂದರೆ ಆ ರೀತಿಯಾಗಿ 240 ರನ್ಗೆ ಆಲ್ ಔಟ್ ಆದ ನಂತರ ಇಲ್ಲಿ ಕೆ ಎಲ್ ರಾಹುಲ್ 66 ರನ್ ಮಾಡ್ತಾರೆ, ಹಾಗೆ ಕೊಹ್ಲಿ 54 ರನ್ ಮಾಡ್ತಾರೆ, ಮತ್ತು ರೋಹಿತ್ ಶರ್ಮಾ ಅವರು 30 ಎಸೆತಗಳಲ್ಲಿ 47 ರನ್ ಮಾಡ್ತಾರೆ. ಸಖ ಇಷ್ಟೇ ಒಂದು ಬ್ಯಾಟಿಂಗ್ ಆಡಿದ್ದು. ಒಟ್ಟಾರೆಗೆ ನಮ್ಮ ಭಾರತ ತಂಡ 6 ವಿಕೆಟ್ಗಳಿಂದ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಆಸ್ಟ್ರೇಲಿಯಾದವರು ಒಂದು ದೊಡ್ಡ ಮಟ್ಟದಾಗಿ ಮತ್ತೆ ಒಂದು ಬ್ಯಾಟಿಂಗ್ ಪ್ರಾರಂಭದಲ್ಲಿ ಒಂದು ಪವರ್ ಪ್ಲೇನಲ್ಲಿ 3 ವಿಕೆಟ್ಗಳು ಕೊಟ್ಟು ವಾರ್ನರು, ಮಿಚೆಲ್ ಮಾರ್ಸು ಹಾಗೆ ಸ್ಮಿತ್ ಅವರು ಬೇಗ ಔಟ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಒಂದು ನಾವು ಇವಾಗ ಗೆಲ್ತೀವಿ ಅನ್ನುವ ಸಂದರ್ಭದಲ್ಲಿ ಟ್ರಾವಿಸ್ ಹೆಡ್ ಅವರು ಮತ್ತು ಮಾನಸ್ ಲಾಮ್ಸೆನ್ ಅವರು ಸಖತ್ತಾದಂಥ ಬ್ಯಾಟಿಂಗ್ ಕೂಡ ಮಾಡ್ತಾರೆ. 190 ರನ್ ಪ್ಲಸ್ ರನ್ ಮಾಡಿ ಒಂದು ಪಾರ್ಟ್ನರ್ಶಿಪ್ನಲ್ಲಿ 190 ರನ್ ಪ್ಲಸ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಅವರು ನಮ್ಮ ಪಂದ್ಯವನ್ನು ಕಸ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಆದರೆ ಭಾರತ ತಂಡದವರು ಈ ರೀತಿಯಾಗಿ ಸೋಲಿನ ನಂತರ ಮೋದಿಜಿ ಅವರು ಹೇಳಿದ ಪ್ರಕಾರ ಆಸ್ಟ್ರೇಲಿಯಾದವರು ಸಖತ್ತಾಗಿ ಆಟ ಆಡಿದ್ರು. ಅವರು ಆಡಿದ್ದರಿಂದ ಅವರು ಫೈನಲ್ ಪಂದ್ಯ ಗೆದ್ದು ಕೋಟಿ ಕೋಟಿ ಹಣ ಬಾಚಿಕೊಂಡು ಹೋದರು ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಯಾಕಂದರೆ ಕ್ಯಾಪ್ಟನ್ ಆದಂಥವರು ಸಖತ್ತಾಗಿ ಬಾಲಿಂಗ್ ಬ್ಯಾಟಿಂಗ್ ಒಂದು ಆಯ್ಕೆ ಗೇಮ್ ಪ್ಲ್ಯಾನ್ ಪ್ರಕಾರ ಒಂದು ಗೆಲುವು ಪಡೆದ್ರು. ಹಾಗೆಯೇ ಇಲ್ಲಿ ನಮ್ಮ ಭಾರತ ತಂಡದವರು ಸಖತ್ತಾಗಿ ಬ್ಯಾಟಿಂಗ್ ಮಾಡೋಕ್ಕಾಗಿಲ್ಲ. ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಗೇಮ್ ಪ್ಲ್ಯಾನ್ ಪ್ರಕಾರ ವರ್ಕ್ ಮಾಡಿಕೊಂಡಿಲ್ಲ, ಹಾಗಾಗಿ ಅವರು ಸೋತಿದ್ದಾರೆ. ಗೇಮ್ ಪ್ಲ್ಯಾನ್ ಒಂದು ಇತ್ತು, ಆದರೆ ಅವರು ಆಡಿದ್ದು ಒಂದು ರೀತಿಯಲ್ಲಿತ್ತು, ಹಾಗಾಗಿ ಅವರು ಗೇಮ್ ಪ್ಲ್ಯಾನ್ ಸರಿಯಾಗಿ ವರ್ಕ್ ಮಾಡಿಕೊಂಡಿಲ್ಲ, ಅದೇ ಕಾರಣದಿಂದಾಗಿ ಸೋತಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇನ್ನೂ ಮೈದಾನದಲ್ಲಿ ಆಡಬೇಕಾಗಿತ್ತು, ಆಡಲಿಲ್ಲ. ಅವರು ಒಂದು ಆಡಲಿಲ್ಲ, ಆಗ ಅದಕ್ಕಾಗಿ ನಾವು ಸೋತೀವಿ. 54 ರನ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಬಿನ ಹೊಡೆಯ ಹೊಡೆತಕ್ಕೆ ಹೋಗಿ ಔಟ್ ಆದರು. ಆದರೆ ಕೆ ಎಲ್ ರಾಹುಲ್ ಕೂಡ ಒಂದು ಸ್ಲೋ ಸ್ಟಾರ್ಟ್ ನೀಡಿದ್ದು ಭಾರತ ತಂಡಕ್ಕೆ ಆಸರೆ ಆಗುತ್ತಾರೆ ಎನ್ನುವ ಸಂದರ್ಭದಲ್ಲಿ ಔಟ್ ಆಗ್ತಾರೆ. ಅದು ನಮಗೆ ದೊಡ್ಡ ಹೊಡೆತ ಆಗುತ್ತೆ, ಯಾಕಂದರೆ ಕೆ ಎಲ್ ರಾಹುಲ್ ಇದ್ದಿದ್ದರೆ ಇನ್ನೂ ಒಂದು 50 ರನ್ ಪ್ಲಸ್ ರನ್ ಕೂಡ ಮಾಡ್ಬೋದಾಗಿತ್ತು. ಹಾಗೆ ವಿರಾಟ್ ಕೊಹ್ಲಿ ಕೂಡ ಅದೇ ರೀತಿಯಾಗಿ ಔಟ್ ಆಗಿದ್ರು. ರೋಹಿತ್ ಶರ್ಮಾ ಒಂದು ಸುಬ್ಮನ್ ಗಿಲ್ ಔಟ್ ಆದ ನಂತರ ಸ್ಲೋ ಆಗಿ ಆಡಲಿಲ್ಲ, ಅದಕ್ಕಾಗಿ ಅವರು ಕೂಡ ಒಂದು ಸ್ಪೀಡಾಗಿ ಆಡೋಕ್ಕಾಗಿ ಔಟ್ ಆದರು. ಆದರೆ ನಮ್ಮ ಬಾಲಿಂಗ್ ವಿಭಾಗದಲ್ಲಿ ಪವರ್ ಪ್ಲೇನಲ್ಲಿ ಚೆನ್ನಾಗಿ ಬಾಲಿಂಗ್ ಮಾಡಿದ್ರು ಕೂಡ ಮುಂದಗಡೆ ಒಂದು ಚೆನ್ನಾಗಿ ಇಲ್ಲಿ ಸ್ಪಿನ್ನರ್ಗಳು ದಾಳಿ ಮಾಡಲಿಲ್ಲ. ಹಾಗಾಗಿ ನಾವು ಅವರು ಇದೇ ಕಾರಣದಿಂದ ಸೋತೀವಿ ಅಂತ ಕೂಡ ಈ ಮೋದಿಜಿಯವರು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ, ಇರಲಿ, ಭಾರತ ತಂಡವು ಸಖತ್ತಾಗಿ ಆಟ ಆಡಿದ್ರು, ಫೈನಲ್ವರೆಗೂ ಬಂದಿದ್ದು ನಮಗಂತೂ ಖುಷಿಯಾಯಿತು. ಯಾಕಂದರೆ ಇದೇ ರೀತಿಯಾಗಿ ಬೆಳೀಲಿ ನಮ್ಮ ತಂಡ ಮುಂದೆ, ಅಂದರೆ 2001 ವರ್ಲ್ಡ್ ಕಪ್ನಲ್ಲಿ ಗೆಲ್ಲಿ ಗೆದ್ದು ಬರಲಿ ಅಂತ ಹಾರೈಸುತ್ತಾ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಭಾರತ ತಂಡದವರು. ಹಾಗೆ ಸ್ಪೆಷಲ್ ಆಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತ ಆಟಗಾರರು ಮತ್ತೆ ನಮಗೆ ಮುಂದೆ ಸಿಗೋದಿಲ್ಲ ಅನಿಸುತ್ತೆ. ಅವರು ರಿಟೈರ್ಮೆಂಟ್ ಆದರೆ ನಮಗೆ ಭಾರತ ತಂಡಕ್ಕೆ ಇಂಥ ಆಟಗಾರರು ಸಿಗಲ್ಲ ಅನಿಸುತ್ತೆ. ಹಾಗಾಗಿ ಇಂಥ ಆಟಗಾರರು ಅವರು ಬೆಳೆಸಿ ಹೊರಗಡೆ ಹೋಗಬೇಕು ಎನ್ನುವ ರೀತಿಯಲ್ಲಿ ಮೋದಿಜಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಏನಂತ ಅಂದರೆ, ನಮ್ಮ ಭಾರತ ತಂಡದ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನಡೆದಲ್ಲಿ. ಬೈ ಬೈ, ಟೇಕ್ ಕೇರ್.